ಎಲ್ಲರಿಗೂ ನಮಸ್ಕಾರ. ನಾನು ಪರಶಿವಚ್ಚ, ಸಹಾಯಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, JSS ಕಾಲೇಜ್, ಗುಂಡ್ಲುಪೇಟೆ. ಕಳೆದ ತರಗತಿಯಲ್ಲಿ ನಾವು ರಾಯಭಾರತ್ವ ಎಂದರೇನು, ಅದರ ಅರ್ಥ, ಸ್ವರೂಪ ಮತ್ತು ಲಕ್ಷಣಗಳ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ನಾವು ರಾಯಭಾರತ್ವದ ಬಗೆಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗಾಗಲೇ ನಮಗೆ ಗೊತ್ತಿದೆ, ರಾಯಭಾರತ್ವ ಅಂದರೆ ಪರಮಾಧಿಕಾರವುಳ್ಳ ಸ್ವತಂತ್ರ ರಾಷ್ಟ್ರಗಳ ನಡುವಿನ ಅಧಿಕೃತ ಸಂಬಂಧಗಳ ವಿಚಾರಗಳ ಸಂಪರ್ಕವನ್ನೇ ನಾವು ರಾಯಭಾರತ್ವ ಅಂತೇಳ್ಬಿಟ್ಟು ಕರಿತೀವಿ. ವಿದೇಶಾಂಗ ನೀತಿಯ ಸಾಧನಾ ವಿಧಾನಗಳಲ್ಲಿ ರಾಯಭಾರತ್ವವು ಒಂದಾಗಿದ್ದು, ಇದನ್ನು ಒಂದು ವಿಶಿಷ್ಟ ಬಗೆಯ ಕಲೆ ಅಂತೇಳ್ಬಿಟ್ಟು ಕರೆದರೆ. ಹಾಗಾಗಿ ವಿದೇಶಾಂಗ ನೀತಿಯ ಸಾಧನಾ ವಿಧಾನಗಳಲ್ಲಿ ಒಂದಾಗಿರುವಂತಹ ರಾಯಭಾರತ್ವದ ಬಗೆಗಳು ಯಾವುವು ಅಂತಂದರೆ, ಅದರಲ್ಲಿ ಒಂದನೇದಾಗಿ ವೈಯಕ್ತಿಕ ರಾಯಭಾರ. ವೈಯಕ್ತಿಕ ರಾಯಭಾರ ಅಂದರೆ ರಾಷ್ಟ್ರಗಳ ಮುಖ್ಯಸ್ಥರಿರ್ಬೋದು ಅಥವಾ ವಿದೇಶಾಂಗ ಮಂತ್ರಿಗಳೇ ರಾಯಭಾರದ ಕಾರ್ಯಗಳನ್ನು ನೋಡಿಕೊಂಡ್ರೆ ಅದನ್ನು ನಾವು ವೈಯಕ್ತಿಕ ರಾಯಭಾರ ಅಂತ ಕರಿತೀವಿ. ಅಂದರೆ ಇಲ್ಲಿ ರಾಷ್ಟ್ರಗಳ ಅಧ್ಯಕ್ಷರಿರ್ಬೋದು ಅಥವಾ ಪ್ರಧಾನಮಂತ್ರಿಗಳಿರ್ಬೋದು ಅಥವಾ ವಿದೇಶಾಂಗ ಮಂತ್ರಿಗಳಿರ್ಬೋದು ಅಥವಾ ಸಂಧಾನಕ್ಕಾಗಿ ಪ್ರತಿನಿಧಿಗಳನ್ನು ಇತರ ರಾಷ್ಟ್ರಗಳಿಗೆ ಕಳುಹಿಸುವುದು ಸಹ ವೈಯಕ್ತಿಕ ರಾಯಭಾರದ ವ್ಯಾಪ್ತಿಗೆ ಬರುತ್ತದೆ. ಉದಾಹರಣೆಗೆ 1914 ಅಮೇರಿಕಾದ ಅಧ್ಯಕ್ಷ ರೂಸ್ವೆಲ್ಟ್ ಮತ್ತು ಇಂಗ್ಲೆಂಡಿನ ಪ್ರಧಾನಮಂತ್ರಿ ಚರ್ಚಿಲ್ ಸಹಿ ಮಾಡಿದಂತಹ ಅಟ್ಲಾಂಟಿಕ್ ಚಾರ್ಟರ್. ಎರಡನೇದಾಗಿ ದ್ವಿಪಕ್ಷೀಯ ರಾಯಭಾರ. ದ್ವಿಪಕ್ಷೀಯ ರಾಯಭಾರ ಅಂದರೆ ಎರಡು ನಿರ್ದಿಷ್ಟ ರಾಷ್ಟ್ರಗಳ ನಡುವೆ ಸಂಧಾನ ನಡೆಯುವುದನ್ನೇ ನಾವು ದ್ವಿಪಕ್ಷೀಯ ರಾಯಭಾರ ಅಂತ ಕರಿಬೋದು. ಸಂಧಾನದಲ್ಲಿ ಎರಡೂ ರಾಷ್ಟ್ರಗಳ ರಾಯಭಾರಿಗಳಿರ್ಬೋದು ಅಥವಾ ಪ್ರತಿನಿಧಿಗಳಿರ್ಬೋದು ಅಥವಾ ರಾಷ್ಟ್ರದ ಮುಖ್ಯಸ್ಥರು ಚರ್ಚಿಸಿ ತೀರ್ಮಾನವನ್ನು ಇಲ್ಲಿ ಕೈಗೊಳ್ತಾರೆ. ಆಧುನಿಕ ಕಾಲದಲ್ಲಿ ರಾಯಭಾರತ್ವ ಅನ್ನೋದು ದ್ವಿಪಕ್ಷೀಯವಾಗಿಯೇ ಇರುತ್ತೆ, ಏಕೆಂದರೆ ಪರಸ್ಪರ ಎರಡು ರಾಷ್ಟ್ರಗಳ ನಡುವೆ ಇರುವಂತಹ ವಿವಾದಗಳನ್ನು ಅಥವಾ ಭಿನ್ನಾಭಿಪ್ರಾಯಗಳನ್ನು ಪರಸ್ಪರ ರಾಜಿ, ಸಂಧಾನ ಅಥವಾ ಸಮಾಲೋಚನೆಗಳ ಮೂಲಕ ಬಗೆಹರಿಸ್ಕೊಳ್ಳೋದಕ್ಕೆ ಇದು ಅವಕಾಶಗಳನ್ನು ಕಲ್ಪಿಸಿಕೊಡುತ್ತೆ. ಮೂರನೇದಾಗಿ ಬಹುಪಕ್ಷೀಯ ರಾಯಭಾರ. ಸಂಧಾನವು ಎರಡು ರಾಷ್ಟ್ರಗಳಿಗಿಂತ ಹೆಚ್ಚು ರಾಷ್ಟ್ರಗಳಿಗೆ ಸಂಬಂಧಪಟ್ಟಿದ್ದು ಅಥವಾ ಹಲವು ರಾಷ್ಟ್ರಗಳು ಇದರಲ್ಲಿ ಭಾಗವಹಿಸಿದರೆ ಅದನ್ನು ನಾವು ಇದನ್ನು ಸಾಮೂಹಿಕ ರಾಯಭಾರ ಅಂತಲೂ ಸಹ ಕರೆಯಲಾಗುತ್ತೆ. ಆಧುನಿಕ ಕಾಲದಲ್ಲಿ ಹೆಚ್ಚು ಪ್ರಚಲಿತದಲ್ಲಿರುವಂತಹ ರಾಯಭಾರ ಅಂತಂದರೆ ಬಹುಪಕ್ಷೀಯ ರಾಯಭಾರ ಆಗಿರುತ್ತದೆ. ನಾಲ್ಕನೇದಾಗಿ ಸಮ್ಮೇಳನ ರಾಯಭಾರ. ರಾಯಭಾರತ್ವದ ಕಾರ್ಯಗಳು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ನಡೆದರೆ ಅದನ್ನೇ ನಾವು ಅಂತಾರಾಷ್ಟ್ರೀಯ ಸಮ್ಮೇಳನ ರಾಯಭಾರ ಅಂತೇಳ್ಬಿಟ್ಟು ಕರಿತೀವಿ. ಪ್ರಸ್ತುತವಾಗಿ ಅಂತಾರಾಷ್ಟ್ರೀಯ ಸಮ್ಮೇಳನಗಳು ರಾಯಭಾರದ ಮುಖ್ಯ ವೇದಿಕೆಗಳಾಗಿದ್ದು, ಇದಕ್ಕೆ ಉದಾಹರಣೆಯಾಗಿ 19 ವಿಯೆನ್ನಾ ಸಮ್ಮೇಳನ ಮತ್ತು ಪ್ಯಾರಿಸ್ ಸಮ್ಮೇಳನ ಉದಾಹರಣೆಯಾಗಿವೆ. ಇತ್ತೀಚಿನ ವರ್ಷಗಳಲ್ಲಿ ಇಂತಹ ಅಂತಾರಾಷ್ಟ್ರೀಯ ಸಮ್ಮೇಳನಗಳ ಸಂಖ್ಯೆ ಹೆಚ್ಚುತ್ತಿದ್ದು, ವಿಶ್ವಸಂಸ್ಥೆಯಲ್ಲಿ ಸಾಮಾನ್ಯ ಮತ್ತು ಸಮ್ಮೇಳನ ಸೇವಾ ಇಲಾಖೆಯ ಪ್ರತ್ಯೇಕ ಶಾಖೆಯು ಅಸ್ತಿತ್ವದಲ್ಲಿರುವುದು ಸಮ್ಮೇಳನ ರಾಯಭಾರತ್ವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದೆ ಅಂತ ನಾವು ಹೇಳ್ಬೋದು. ಐದನೇದಾಗಿ ಸಾಂಪ್ರದಾಯಿಕ ರಾಯಭಾರ. ಸಾಂಪ್ರದಾಯಿಕ ರಾಯಭಾರ ಅಂತಂದರೆ ವೃತ್ತಿನಿರತ ರಾಯಭಾರಿಗಳ ಮೂಲಕ ರಾಯಭಾರತ್ವದ ಕಾರ್ಯಗಳು ನಡೆಸಲ್ಪಟ್ಟರೆ ಅದನ್ನು ಸಾಂಪ್ರದಾಯಿಕ ಅಥವಾ ವೃತ್ತಿನಿರತ ರಾಯಭಾರ ಅಂತೇಳ್ಬಿಟ್ಟು ಕರಿತೀವಿ. ಒಂದು ರಾಷ್ಟ್ರದ ವಿದೇಶಾಂಗ ನೀತಿಯನ್ನು ರೂಪಿಸುವಾಗ ರಾಯಭಾರಿಗಳ ನಿಯತಕಾಲಿಕ ಅಥವಾ ವಿಶೇಷ ವರದಿಗಳನ್ನು ಮುಖ್ಯವಾಗಿ ಆಧಾರವಾಗಿಟ್ಟುಕೊಂಡು ಇಂತಹ ರಾಯಭಾರಿಗಳು ತಮ್ಮ ರಾಷ್ಟ್ರದ ಸೂಚನೆಗಳಿಗನುಗುಣವಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅನ್ನದಾಗಿ ರಹಸ್ಯ ರಾಯಭಾರ. 19 ಸಾಮಾನ್ಯವಾಗಿ ರಾಯಭಾರತ್ವದ ಕಾರ್ಯಗಳು ರಹಸ್ಯವಾಗಿದ್ದವು. ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಇದಕ್ಕನುಗುಣವಾಗಿ ರಹಸ್ಯವಾಗಿಡಲಾಗುತ್ತಿತ್ತು. ಅಂದರೆ ಒಪ್ಪಂದಗಳಿರ್ಬೋದು, ಸಂಧಾನಗಳಿರ್ಬೋದು, ಮಾತುಕತೆಗಳಿರ್ಬೋದು, ವ್ಯವಹಾರಗಳಿರ್ಬೋದು, ಇವುಗಳನ್ನು ರಹಸ್ಯವಾಗಿ ಇಡಲಾಗ್ತಾ ಇತ್ತು. ಉದಾಹರಣೆಗೆ 1878 ಬರ್ಲಿನ್ ಒಪ್ಪಂದ, ಅದೇ ರೀತಿ 1904 ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವೆ ಆದಂತಹ ಒಪ್ಪಂದ. ಇಂತಹ ರಾಯಭಾರತ್ವದಲ್ಲಿ ವಂಚನೆ ಕುಟಿಲತೆಗೆ ಅವಕಾಶ ಇರುತ್ತೆ, ಇದು ಯುದ್ಧಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಬಹಿರಂಗ ರಾಯಭಾರ. ಪ್ರಚಲಿತವಾಗಿ ಬಹಿರಂಗ ರಾಯಭಾರತ್ವಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಇದರ ಮುಖ್ಯ ಪ್ರತಿಪಾದಕರು ಅಂದರೆ ಅಮೇರಿಕಾದ ಅಧ್ಯಕ್ಷರಾಗಿದ್ದಂತಹ ಉಡ್ರೋ ವಿಲ್ಸನ್ರವರು ಹೇಳ್ತಾರೆ, ಇನ್ನು ಮುಂದೆ ರಾಯಭಾರತ್ವವನ್ನು ಸಾರ್ವಜನಿಕ ಎದುರೇ ಬಹಿರಂಗವಾಗಿ ನಡೆಸಲಾಗುವುದು ಅಂತೇಳ್ಬಿಟ್ಟು ಅವರು